ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂತೋಷ್ ಗುರುರಾಜ್. ನಾವೆಲ್ಲರೂ ಮ್ಯಾಕ್ಸಿಮಮ್ ಟೈಮ್ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಒಂದಷ್ಟು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀವಿ. ಈ ವಿಡಿಯೋದಲ್ಲಿ ನಾವು ನಾರ್ಮಲ್ ಆಗಿ ನಾವು ಆಂಡ್ರಾಯ್ಡ್ ಮೊಬೈಲ್ ಮಾಡೋಂಥ ಮಿಸ್ಟೇಕ್ಸ್ ಏನು, ಅದನ್ನು ಯಾವ ರೀತಿ ಫಿಕ್ಸ್ ಮಾಡಿದ್ರೆ ನಾವು ಆಂಡ್ರಾಯ್ಡ್ ಮೊಬೈಲ್ನ ಆ ಮಿಸ್ಟೇಕ್ಸಿಂದ ಯೂಸ್ ಮಾಡ್ಬೋದು ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ನಿಮಗೆ ಗೊತ್ತಿರೋರ ಜೊತೆಗೂ ಸಹ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ, ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗುತ್ತೆ. ಈಗ ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡದೆ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ನಾವು ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂಬರ್ ಒನ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ APKಗಳನ್ನ ಇನ್ಸ್ಟಾಲ್ ಮಾಡೋಂಥದ್ದು. ಸೊ ನಮಗೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಕ್ಕಿಲ್ಲ ಅಂದ ತಕ್ಷಣ ಬೇರೆ ಯಾರಾದ್ರೂ ಕಳಿಸೋಂತ ಲಿಂಕ್ ಅನ್ನ ಯೂಸ್ ಮಾಡಿ ಆ APKಗಳನ್ನ ಇನ್ಸ್ಟಾಲ್ ಮಾಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ವೆರಿಫಿಕೇಶನ್ ಅನ್ನ ಅದನ್ನು ಮಾಡಲ್ಲ. ಅದು ಯಾವ ವೆಬ್ಸೈಟ್ ಇಂದ APK ಬರ್ತಿದೆ ಅಂತ ನೋಡಲ್ಲ. ಸೊ ಅದರಲ್ಲಿರೋಂತ ಪರ್ಮಿಷನ್ಸ್ ಏನು ಅಂತ ನೋಡಲ್ಲ. ಅದು ಮಾಲ್ವೇರ್ ಅಲ್ವಾ ಅಂತ ಚೆಕ್ ಮಾಡಲ್ಲ. ತಕ್ಷಣ APK ಸಿಕ್ಕಿದ ತಕ್ಷಣ ಯಾರೋ ಕಳಿಸಿದ್ರು, ನಮ್ಮ ಫ್ರೆಂಡ್ ಕಳಿಸಿದ್ರು, ನಮ್ಮ ಮನೆಯವ್ರು ಕಳಿಸಿದ್ರು ಅಂತ ತಕ್ಷಣ ಅದನ್ನು ಇನ್ಸ್ಟಾಲ್ ಮಾಡ್ತೀವಿ, ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ರೀತಿಯ APKಗಳನ್ನ ಯೂಸ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿದಂಥ ಅಪ್ಲಿಕೇಶನ್ಸು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹತ್ರ ಇರೋಂಥ ಡೇಟಾನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿರುತ್ತೆ. ಒಮ್ಮೊಮ್ಮೆ ಅಂಥ ಅಪ್ಲಿಕೇಶನ್ಸು ನಿಮ್ಮ ಕ್ಯಾಮ್ರಾನ ಆಕ್ಸೆಸ್ ಮಾಡ್ತಿರುತ್ತೆ, ನಿಮ್ಮ ಒಂದು ಆಡಿಯೋನ ಸಹ ಆಕ್ಸೆಸ್ ಮಾಡೋಂಥ ಪವರ್ಸ್ ಅದಕ್ಕಿರುತ್ತೆ. ಸೊ ಆ ಕಾರಣಕ್ಕೆ ನೀವೇನಾದರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಸಾಧ್ಯವಾದಷ್ಟು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿ ನಿಮಗೆ ಪ್ಲೇ ಪ್ರೊಟೆಕ್ಟ್ ಸರ್ವಿಸ್ ಅನ್ನೋದಿರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಅಪ್ಲಿಕೇಶನ್ಸ್ನ ಗೂಗಲ್ ಕಡೆಯಿಂದ ಸ್ಕ್ಯಾನ್ ಆಗಿ ಅದಾದ ನಂತರನೇ ಅವರು ಇನ್ಸ್ಟಾಲ್ ಮಾಡೋಕ್ಕೆ ಅಲೋ ಮಾಡ್ತಾರೆ, ಅಂದರೆ ಪ್ಲೇ ಸ್ಟೋರ್ ಅಲ್ಲಿ ಅಲೋ ಮಾಡ್ತಾರೆ. ನೀವೇನಾದರೂ ಎಕ್ಸ್ಟರ್ನಲ್ ಸೋರ್ಸ್ ಇಂದ ಯಾರೋ ಕಳಿಸಿದ್ರು ಅಂತ ನೀವು ಆ APKಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿದೆ ಆದರೆ, ಸೊ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇರೋಂಥ ಡೇಟಾಗೆ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೆ ನೀವು ಯಾವಾಗಲಾದರೂ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಇಂದ ಇನ್ಸ್ಟಾಲ್ ಮಾಡಿ ಅಥವಾ ಟ್ರಸ್ಟೆಡ್ ಸೋರ್ಸ್ ಇಂದ ಮಾತ್ರ ಇನ್ಸ್ಟಾಲ್ ಮಾಡಿ, ಅದನ್ನ ಯೂಸ್ ಮಾಡಿ. ಇನ್ನು ಸೆಕೆಂಡ್ ಮಿಸ್ಟೇಕ್ ನೋಡೋದಾದ್ರೆ ಆಂಟಿವೈರಸ್ಗಳು. ಸೊ ಆಂಡ್ರಾಯ್ಡ್ ಮೊಬೈಲ್ ತಗೊಂಡ ತಕ್ಷಣ ನೆಕ್ಸ್ಟ್ ಮಾಡೋಂಥ ಕೆಲಸನೇ ಆಂಟಿವೈರಸ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು. ನನಗೆ ಗೊತ್ತಿರೋ ಪ್ರಕಾರ ಆಂಡ್ರಾಯ್ಡ್ ಮೊಬೈಲ್ಸ್ಗೆ ಯಾವುದೇ ರೀತಿಯ ಆಂಟಿವೈರಸ್ನ ಅವಶ್ಯಕತೆ ಇರಲ್ಲ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಪ್ರತಿ ಸಾರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ಅಪ್ಡೇಟ್ಸ್ನ ಬಂದಾಗ ಸೆಕ್ಯೂರಿಟಿ ಪ್ಯಾಚಸ್ನ ಅಪ್ಡೇಟ್ ಮಾಡಿ ಸಾಫ್ಟ್ವೇರ್ಸ್ನ ಅಪ್ ಟು ಡೇಟ್ ಇಟ್ಕೊಂಡಿದ್ದೆ ಆದರೆ ನಿಮಗೆ ಆಂಟಿವೈರಸ್ನ ಅವಶ್ಯಕತೆ ಇರಲ್ಲ. ನೀವಾಗ ನೀವೇ ಯಾವುದಾದ್ರೂ ಗೊತ್ತಿಲ್ಲದೇ ಇರೋಂಥ ಅಪ್ಲಿಕೇಶನ್ಸ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಆಂಟಿವೈರಸ್ನ ಅವಶ್ಯಕತೆ ಬೇಕಾಗುತ್ತೆ, ಅಥವಾ ಮಾಲ್ವೇರ್ಸ್ನ ರಿಮೂವ್ ಮಾಡೋಕ್ಕೆ ಆಂಟಿವೈರಸ್ನ ಅವಶ್ಯಕತೆ ಬೇಕಾಗುತ್ತೆ. ಸೊ ಅದು ಬಿಟ್ಟಿದ್ದೆ ಆದರೆ ನೀವು ಟ್ರಸ್ಟೆಡ್ ಸೋರ್ಸಿಂದ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡಿ ನೀವು ಮೊಬೈಲ್ನ ಯಾವುದೇ ರೀತಿಯ ಅನ್ವಾಂಟೆಡ್ ಸಾಫ್ಟ್ವೇರ್ಸಿಂದ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯ ಆಂಟಿವೈರಸ್ನ ಅವಶ್ಯಕತೆ ಇರಲ್ಲ. ಸೊ ಅನಾವಶ್ಯಕವಾಗಿ ಆಂಟಿವೈರಸ್ನ ಇನ್ಸ್ಟಾಲ್ ಮಾಡಬೇಡಿ. ಒಮ್ಮೊಮ್ಮೆ ಆಂಟಿವೈರಸ್ ಅಂತ ನೀವು ಡೌನ್ಲೋಡ್ ಮಾಡೋ ಆಪ್ಸೇ ನಿಮಗೆ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ತುಂಬ ಅಡ್ವರ್ಟೈಸ್ ಬರೋದು ಈ ರೀತಿ ಆಗ್ತಿರುತ್ತೆ. ಸೊ ಹಾಗಾಗಿ ನೀವು ಆಂಟಿವೈರಸ್ನ ಇನ್ಸ್ಟಾಲ್ ಮಾಡ್ದೇನೂ ಸಹ ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ನ ಸೇಫ್ ಆಗಿ ಇಟ್ಕೋಬಹುದು. ಎಲ್ಲಿವರೆಗೂ ನೀವು ಬೇರೆ ಅನ್ವಾಂಟೆಡ್ ವೆಬ್ಸೈಟ್ಸ್ ಇರ್ಬೋದು ಅಥವಾ ಎಕ್ಸ್ಟರ್ನಲ್ ಲಿಂಕ್ಸಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲ್ಲ, ಅಲ್ಲಿವರೆಗೂ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನೋದು ಇರೋಲ್ಲ. ಇನ್ನು ಮೂರನೇ ಕಾಮನ್ ಮಿಸ್ಟೇಕ್ ಏನಪ್ಪ ಅಂದರೆ ನೀವು ಹೊಸ ಆಂಡ್ರಾಯ್ಡ್ ಮೊಬೈಲ್ನ ತಗೊಂಡಾಗ ಅದರಲ್ಲಿ ಬರೋ ಅಂಥ ಬ್ಲೋಟ್ ವೇರ್ಸ್ನ ರಿಮೂವ್ ಮಾಡದೇ ಇರೋದು. ಬ್ಲೋಟ್ ವೇರ್ಸ್ ಅಂದರೆ ಏನಪ್ಪ ಅಂದರೆ ನೀವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಹೊಸ ಮೊಬೈಲ್ ತಗೊಂಡಾಗ ಅದರ ಜೊತೆ ನಿಮಗೆ ಅಡಿಷ್ನಲ್ ಆಗಿ ಆಂಡ್ರಾಯ್ಡಲ್ಲಿ ಇಲ್ಲದೆ ಇರೋಂಥ ಅಪ್ಲಿಕೇಶನ್ಸ್ ಅನ್ನೋದು ಇನ್ಸ್ಟಾಲ್ ಮಾಡಿರ್ತಾರೆ. ಎಕ್ಸಾಂಪಲ್, ಯಾವುದಾದ್ರೂ ಗೇಮ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಇಕಾಮರ್ಸ್ ವೆಬ್ಸೈಟ್ಸ್ನ ಒಂದು ಅಪ್ಲಿಕೇಶನ್ಸ್ ಇರ್ಬೋದು. ಆ್ಯಕ್ಚುಲಿ ಅದು ನಿಮಗೆ ನೆಸೆಸಿಟಿನೇ ಇರಲ್ಲ, ಆದರೂ ಸಹ ಅದನ್ನು ಇಟ್ಕೊಂಡಿರ್ತೀರ. ಸೊ ಆ ಒಂದು ಅಪ್ಲಿಕೇಶನ್ ಇರೋದ್ರಿಂದ ಬ್ಯಾಕೆಂಡಲ್ಲಿ ನಿಮ್ಮ ಒಂದು ಪ್ರೊಸೆಸರ್ ಮೇಲೆ ಪ್ರೆಷರ್ ಅನ್ನೋದು ಬಿಲ್ಡ್ ಆಗಿ ನಿಮ್ಮ ಬ್ಯಾಟ್ರಿ ಕನ್ಸಂಪ್ಷನ್ ಆಗ್ಬೋದು ಅಥವಾ ನಿಮ್ಮ ಮೊಬೈಲ್ನ ಮೆಮೊರಿ ಸಹ ಯೂಸ್ ಆಗ್ತಾ ಇರ್ಬೋದು. ಸೊ ನಿಮಗೆ ಆ ಅಪ್ಲಿಕೇಶನ್ಸ್ನ ಅವಶ್ಯಕತೆ ಇಲ್ಲ, ನೀವು ಒಂದು ಎರಡು ತಿಂಗಳಿಂದ ಅದನ್ನು ಯೂಸ್ ಮಾಡ್ತಿಲ್ಲ ಅಂದರೆ ಅಂತ ಅಪ್ಲಿಕೇಶನ್ಸ್ ನೀವು ಅನ್ಇನ್ಸ್ಟಾಲ್ ಮಾಡಿ ನೀವು ಬೇಕಾದ್ರೆ ಮತ್ತೆ ಪ್ಲೇ ಸ್ಟೋರಿಂದ ಅದನ್ನು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಹಾಗಾಗಿ ಫಸ್ಟ್ ಮೊಬೈಲ್ ತಗೊಂಡ ತಕ್ಷಣ ನಿಮಗೆ ಬೇಡದೇ ಇರೋಂತಹ ಬ್ಲೋಟ್ ವೇರ್ಸ್ ಅದರಲ್ಲಿ ಏನಾದರೂ ಬೈ ಡಿಫಾಲ್ಟ್ ಇನ್ಸ್ಟಾಲ್ ಆಗಿ ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ನೀವು ಆಂಡ್ರಾಯ್ಡ್ ಮೊಬೈಲ್ನ ಯೂಸ್ ಮಾಡ್ಬೋದಾಗುತ್ತೆ. ಇನ್ನು ನಾಲ್ಕನೇ ಮಿಸ್ಟೇಕ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬಂದಾಗ ತಕ್ಷಣ ಅದನ್ನು ಅಪ್ಡೇಟ್ ಅನ್ನೋದನ್ನು ಮಾಡ್ತೀರಿ. ಸೊ ನೀವು ಸಾಫ್ಟ್ವೇರ್ ಅಪ್ಡೇಟ್ ಆದಾಗ ಸುಮಾರಷ್ಟು ಬಗ್ಸ್ ಫಿಕ್ಸ್ ಆಗಿರುತ್ತೆ. ಹಳೆ ಅಪ್ಡೇಟಲ್ಲಿ ಇದ್ದಂತಹ ಒಂದಷ್ಟು ಇಶ್ಯೂಸ್ ಎಲ್ಲ ಅದರಲ್ಲಿ ಫಿಕ್ಸ್ ಮಾಡಿ ಹೊಸ ಅಪ್ಡೇಟ್ನ ರಿಲೀಸ್ ಮಾಡಿರ್ತಾರೆ. ಸೊ ಆ ಕಾರಣಕ್ಕೆ ನೀವು ಹೊಸದಾಗಿ ಸಾಫ್ಟ್ವೇರ್ ಅಪ್ಡೇಟ್ ಬಂದಾಗ ಆದಷ್ಟು ಅದನ್ನು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಅಪ್ಡೇಟ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಡೌಟ್ ಅನಿಸಿದ್ರೆ ಬೇಕಾದ್ರೆ ನಿಮ್ಮ ಒಂದು ಸಿಸ್ಟಮ್ ಬ್ಯಾಕಪ್ ಅನ್ನು ತಗೊಂಡು ನೀವು ಅಪ್ಡೇಟ್ ಮಾಡ್ಬೋದು, ಇಲ್ಲಾಂದ್ರೂ ನೀವು ಅಪ್ಡೇಟ್ ಮಾಡಿ ಅದನ್ನು ಯೂಸ್ ಮಾಡ್ಬೋದಾಗುತ್ತೆ. ಆಗ ನೀವು ಅಪ್ಡೇಟ್ ಮಾಡಿದಾಗ ಸೆಕ್ಯೂರಿಟಿ ಪ್ಯಾಚಸ್ ಸಹ ಅಪ್ಡೇಟ್ ಆಗುತ್ತೆ. ಸೊ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಅನ್ನೋದು ಅಪ್ ಟು ಡೇಟ್ ಆಗಿರುತ್ತೆ. ಸೊ ಆ ಕಾರಣದಿಂದ ನಿಮ್ಮ ಒಂದು ಸಾಫ್ಟ್ವೇರ್ ಅಪ್ಡೇಟ್ನ ನೀವು ಕ್ರಾಸ್ ಚೆಕ್ ಮಾಡ್ತೀರಿ. ಅಪ್ಡೇಟ್ ಏನಾದರೂ ಅವೈಲೇಬಲ್ ಇದ್ದಿದ್ದಾದರೆ ಸೊ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊತೀರಿ.
ಫೈಂಡ್ ಮೈ ಡಿವೈಸ್ ಅನ್ನೋ ಒಂದು ಆಪ್ಷನ್ ಅನ್ನೋದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇರುತ್ತೆ. ಸೊ ಬಹಳಷ್ಟು ಜನ ಅದನ್ನ ಎನೇಬಲ್ ಮಾಡಿರಲ್ಲ. ಸೊ ಫೈಂಡ್ ಮೈ ಡಿವೈಸ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ, ನೀವೇನಾದ್ರೂ ನಿಮ್ಮ ಮೊಬೈಲ್ ನ ಕಳ್ಕೊಂಡಿದ್ದೆ ಆದ್ರೆ ನೀವು ಫೈಂಡ್ ಮೈ ಡಿವೈಸ್ ಅನ್ನೋ ಒಂದು ಆಪ್ಷನ್ ಮುಖಾಂತರ ನಿಮ್ಮ ಮೊಬೈಲ್ ಅಲ್ಲಿ ಇದೆ ಅಂತ ನೀವು ಕಂಡುಹಿಡಿಯಬಹುದಾಗುತ್ತೆ. ಸೊ ಅಲ್ಲಿಂದಾನೆ ನೀವು ಬೇಕಾದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಡೇಟಾನ ಡಿಲೀಟ್ ಮಾಡಬಹುದು ಅಥವಾ ಅದನ್ನ ಲಾಕ್ ಮಾಡಬಹುದಾಗುತ್ತೆ. ಸೊ ಇದು ನಿಮಗೆ ಗೂಗಲ್ ನ ಸೆಟ್ಟಿಂಗ್ಸ್ ಅಲ್ಲಿ ಇರುತ್ತೆ. ಅಲ್ಲಿ ಹೋಗಿ ಫಸ್ಟ್ ನೀವು ಫೈಂಡ್ ಮೈ ಡಿವೈಸ್ ಅನ್ನೋ ಒಂದು ಆಪ್ಷನ್ ನ ಎನೇಬಲ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ಅಲ್ಲಿ ನೀವು ಸೇಫ್ ಆಗಿ ಇಟ್ಕೋಬಹುದಾಗುತ್ತೆ. ಇನ್ನು ಆರನೇ ಮಿಸ್ಟೇಕ್ ನೋಡೋದಾದ್ರೆ, ಆಂಡ್ರಾಯ್ಡ್ ಮೊಬೈಲ್ ನ ತುಂಬಾ ದಿನಗಳಾದ್ರೂ ರಿಸ್ಟಾರ್ಟ್ ಮಾಡದೇ ಇರುವಂತದ್ದು. ಅಟ್ಲೀಸ್ಟ್ ತಿಂಗಳಿಗೆ 2 ಸಾರಿ ಅಥವಾ ವಾರದಲ್ಲಿ 1 ಸಾರಿ ಆದ್ರೂ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನ ರಿಸ್ಟಾರ್ಟ್ ಮಾಡಿದ್ದಾದ್ರೆ ನೀವು ಮೊಬೈಲ್ ನ ಆಪ್ಟಿಮೈಸ್ಡ್ ಆಗಿ ಯೂಸ್ ಮಾಡಬಹುದು. ಅದರಲ್ಲಿ ಬ್ಯಾಕ್ ಎಂಡ್ ರನ್ ಆಗ್ತಿರೋ ಒಂದಷ್ಟು ಅನ್ವಾಂಟೆಡ್ ಪ್ರೊಸೆಸರ್ ಎಲ್ಲ ಅಲ್ಲಿ ಕ್ಲೀನ್ ಆಗುತ್ತೆ. ನಿಮ್ಮ ಮೊಬೈಲ್ ಹೊಸದಾಗಿ ರೀಬೂಟ್ ಆಗೋದ್ರಿಂದ ನಿಮಗೆ ಆಪ್ಟಿಮೈಸೇಷನ್ ಅನ್ನೋದು ಸಿಗುತ್ತೆ. ಸೊ ಆ ಕಾರಣಕ್ಕೆ ಸಾಧ್ಯವಾದ್ರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನ ರಿಸ್ಟಾರ್ಟ್ ಮಾಡಿ ಅದನ್ನ ಯೂಸ್ ಮಾಡ್ತಾ ಇರಿ. ಇನ್ನು 7ನೇ ಮಿಸ್ಟೇಕ್ ನೋಡೋದಾದ್ರೆ, ಮೊಬೈಲ್ ನ ಚಾರ್ಜ್ ಹಾಕುವಂತ ಟೈಮಲ್ಲಿ ನೀವು ನಿಮ್ಮ ಮೊಬೈಲ್ ನ ತಗೊಂಡಾಗ ಅದ್ರ ಜೊತೆ ಬಂದಿರೋ ಚಾರ್ಜರ್ ಏನಾದ್ರೂ ಕಳೆದೋಗಿದ್ದಾದ್ರೆ ನೀವು ಸಾಧ್ಯವಾದಷ್ಟು ಬ್ರಾಂಡೆಡ್ ಚಾರ್ಜರ್ ನ ಯೂಸ್ ಮಾಡಿ, ಲೋಕಲ್ ಚಾರ್ಜರ್ ನ ಯೂಸ್ ಮಾಡಬೇಡಿ. ಸೊ ಆ ಕಾರಣದಿಂದ ನಿಮ್ಮ ಒಂದು ಬ್ಯಾಟರಿಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ನಾನು ಸೇಮ್ ಬ್ರ್ಯಾಂಡ್ ನ ಚಾರ್ಜರ್ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಒಳ್ಳೆ ಬ್ರ್ಯಾಂಡ್ ಚಾರ್ಜರ್ ಯೂಸ್ ಮಾಡಿದ್ದೆ ಆದ್ರೆ ನಿಮ್ಮ ಬ್ಯಾಟರಿ ಅನ್ನೋದು ಸ್ವಲ್ಪ ಆಪ್ಟಿಮೈಸ್ ಆಗಿರುತ್ತೆ, ತುಂಬಾ ದಿನಗಳವರೆಗೂ ಕೆಲಸ ಮಾಡ್ತಿರುತ್ತೆ. ಅದೇ ನೀವು ಲೋಕಲ್ ಚಾರ್ಜರ್ ನ ಯೂಸ್ ಮಾಡಿದಾಗ ಬ್ಯಾಟರಿ ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಸೊ ಆ ಕಾರಣಕ್ಕೆ ಒಳ್ಳೆ ಬ್ರಾಂಡೆಡ್ ಇರುವಂತ ಚಾರ್ಜರ್ ನ ನೀವು ಕೇಬಲ್ ನ ಯೂಸ್ ಮಾಡಿದ್ದೆ ಆದ್ರೆ ನಿಮ್ಮ ಮೊಬೈಲ್ ನ ನೀವು ನೀಟಾಗಿ ಚಾರ್ಜ್ ಮಾಡಬಹುದಾಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ಕಾಮನ್ ಆಗಿ ನಾವು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಮಾಡುವಂತ ಮಿಸ್ಟೇಕ್ಸ್, ಅದನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ತಪ್ಪದೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ.